ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್ ಆತ್ಮೀಯನ ಎಲ್ಲ ವೀಕ್ಷಕರಿಗೆ ಟೆಕ್ ವರ್ಲ್ಡ್ ವಿತ್ ರವಿಕುಮಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಟಾಪಿಕ್ನ ತಿಳಿಸ್ಕೊಡ್ತಾ ಇದ್ದೀನಿ ಅದೇನಪ್ಪ ಅಂದರೆ ನಿಮ್ಮ ಬೆರಳ ತುದಿಯಲ್ಲಿ ನೀವು ಏನು ಮಾಡ್ಬೋದು ನಿಮ್ಮ ಊರಲ್ಲಿ ಅಥವಾ ನಿಮ್ಮ ಸಿಟಿಯಲ್ಲಿ ಅಥವಾ ನಿಮ್ಮ ಹಳ್ಳಿಯಲ್ಲಿ ಎಷ್ಟು ಈ ಬ್ಯಾಂಕ್ನ ಎ ಟಿ ಎಮ್ಗಳಿದ್ದಾವೆ ಯಾವ್ಯಾವ ಬ್ಯಾಂಕ್ಗಳು ಎ ಟಿ ಎಮ್ಗಳಿದ್ದಾವೆ ಅನ್ನೋದನ್ನು ತಿಳ್ಕೊಬೋದು ಕೇವಲ 5 ನಿಮಿಷಗಳಲ್ಲಿ ನೀವು ನಿಮ್ಮ ಮೊಬೈಲ್ ಮುಖಾಂತರ ಅಥವಾ ನಿಮ್ಮ ಕಂಪ್ಯೂಟರ್ ಮುಖಾಂತರ ತಿಳ್ಕೊಳ್ಬೋದು ಯಾವ ಬ್ಯಾಂಕ್ ಎ ಟಿ ಎಮ್ಮು ನಮ್ಮೂರಲ್ಲಿದೆ ನಮ್ಮ ಊರಲ್ಲಿ ಆ ಪರ್ಟಿಕ್ಯುಲರ್ ಬ್ಯಾಂಕ್ನ ಎ ಟಿ ಎಮ್ ಇದೆ ಇಲ್ಲ ಅಂಥೇಳಿ ಬಹಳಷ್ಟು ಜನ ಪರಿತಪಿಸ್ತಾ ಇದ್ದಾರೆ ಇದೋ ಇಲ್ಲ ಚೆಕ್ ಮಾಡ್ಕೋಬೇಕು ಅವ್ರು ಇವ್ರನ್ನ ಕೇಳಬೇಕು ಇದೇ ಇಲ್ಲ ಅಂಥೇಳಿ ತುಂಬಾ ಗೊಂದಲಕ್ಕೆ ಒಳಗಾಗ್ತಾಯಿರ್ತಾರೆ ಸೊ ಹಾಗಾಗಿ ಅವ್ರಿಗೆಲ್ಲರಿಗೂ ಒಂದು ಸಮರ್ಪಕವಾದ ಉತ್ತರ ತಿಳಿಸ್ಬೇಕು ಅಂಥೇಳಿ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನೀವೇನಾದ್ರು ಅಂದರೆ ನಿಮ್ಮ ಹಳ್ಳಿಯಲ್ಲಿ ಅಥವಾ ಪಟ್ಟಣದಲ್ಲಿ ಅಥವಾ ನಿಮ್ಮ ನಗರದಲ್ಲಿ ಆ ಪರ್ಟಿಕ್ಯುಲರ್ ಬ್ಯಾಂಕ್ ಯಾವುದೇ ಒಂದು ಬ್ಯಾಂಕ್ ಇರುತ್ತೆ ಆ ಪರ್ಟಿಕ್ಯುಲರ್ ಬ್ಯಾಂಕ್ ಎ ಟಿ ಎಮ್ ಇದೆ ಇಲ್ಲ ಅಂತೇಳಿ ನೀವು ತಿಳ್ಕೊಬೋದು ಖುದ್ದಾಗಿ ನೀವು 5 ನಿಮಿಷದಲ್ಲೇ ತಿಳ್ಕೊಬೋದು ನಿಮ್ಮ ಮೊಬೈಲ್ ಮುಖಾಂತರ ಅದು ಯಾವ ಥರ ತಿಳ್ಕೊಬೋದು ಮತ್ತು ಯಾವ ಥರ ನೀವು ಚೆಕ್ ಮಾಡ್ಬೋದು ಅಂತೇಳಿ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ತಪ್ಪದೆ ಪೂರ್ತಿಯಾಗಿ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ ಹಾಗೆ ಬೇರೆದವ್ರು ಕೂಡ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫಸ್ಟ್ ಆಗಿ ನಮ್ಮ ಚಾನಲ್ ನೋಡಿದ್ರೆ ತಪ್ಪದೆ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಏನಪ್ಪಾ ಅಂದರೆ ಮಾಹಿತಿ ಕನಜ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಒಂದು ಕರ್ನಾಟಕ ಸರ್ಕಾರ ವತಿಯಿಂದ ಒಂದು ವೆಬ್ಸೈಟ್ನ ಡಿಸೈನ್ ಮಾಡಿದ್ದಾರೆ ಇದರ ಮುಖಾಂತರ ಏನಪ್ಪಾ ಅಂದರೆ ನಮ್ಮ ಇಡೀ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿದ್ದಾವೆ ಎಷ್ಟು ಸಿಟೀಸ್ ಇದ್ದಾವೆ ಎಷ್ಟು ಹಳ್ಳಿಗಳಿದ್ದಾವೆ ರೂರಲ್ ಏರಿಯಾಸ್ ಎಲ್ಲ ಹಳ್ಳಿಗಳಲ್ಲಿ ಮತ್ತು ಎಲ್ಲ ಸಿಟಿಯಲ್ಲಿ ಹಾಗೂ ಎಲ್ಲ ಪಟ್ಟಣದಲ್ಲಿ ಪ್ರೆಸೆಂಟ್ ಇರತಕ್ಕಂಥ ಎ ಟಿ ಎಮ್ಗಳ ಮಾಹಿತಿಗಳನ್ನು ಈ ಪರ್ಟಿಕ್ಯುಲರ್ ಪಬ್ಲಿಕ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ ಕರಿತೀವಿ ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಮಾಹಿತಿ ಕನಜ ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ಈ ಮಾಹಿತಿನ ಅವರು ಎಲ್ಲ ಒಂದು ವರ್ಗದ ಜನಗಳಿಗೆ ತಿಳಿಸ್ಕೊಡೋಕ್ಕೋಸ್ಕರ ಏನಂದರೆ ಇದನ್ನು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ನ ಇದರಲ್ಲಿ ಹಾಕಿದ್ದಾರೆ ಅದ್ರ ಮುಖಾಂತರ ನೀವೇನಪ್ಪ ಅಂದರೆ ಚೆಕ್ ಮಾಡ್ಕೋಬೋದು ಚೆಕ್ ಮಾಡಿಕೊಂಡು ಮಾಹಿತಿನ ಕೂಡ ಪಡ್ಕೋಬೋದು ಬನ್ನಿ ಹಾಗಾದರೆ ಇಂಡ್ಯಾಕ್ಟ್ ತಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವ ಥರ ನೀವು ಯಾವ್ಯಾವ ಬ್ಯಾಂಕ್ ಎ ಟಿ ಎಮ್ಗಳು ಎಷ್ಟು ಬ್ಯಾಂಕ್ ಎ ಟಿ ಎಮ್ ಕೇಂದ್ರಗಳು ನಿಮ್ಮ ಊರಲ್ಲಿದ್ದಾವೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಕೇವಲ 5 ನಿಮಿಷದಲ್ಲಿ ತಿಳ್ಕೊಬೋದು ವೀಕ್ಷಕರೇ ಅದಕ್ಕೆ ಏನು ಮಾಡ್ಬೇಕಪ್ಪ ಅಂದರೆ ಮೊದಲನೇ ನೀವು ಒಂದು ಯಾವುದೋ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ ಇದ್ರೆ ಗೂಗಲ್ ಕ್ರೋಮ್ ಆರ್ ಮೊಝಿಲ್ಲಾ ಫೈರ್ಫಾಕ್ಸ್ನಲ್ಲಿ ಓಪನ್ ಮಾಡಿಕೊಂಡು ಅದರಲ್ಲಿ ಒಂದು ಕೀವರ್ಡ್ನ ಹೊಡಿಬೇಕು ಅದು ಏನಪ್ಪ ಅಂದರೆ ಮಾಹಿತಿ ಕನಜ ಅಂತ ಹೊಡಿಬೇಕು ನೀವು ಮಾಹಿತಿ ಕನಜ ಮಾಹಿತಿ ಕನಜ ಅಂತ ಹೊಡೆದ್ರೆ ಅಂದರೆ ಒಂದು ಗೌರ್ಮೆಂಟ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಕರ್ನಾಟಕ ಮಾಹಿತಿ ಕನಜ ಅಂತೇಳಿ ಸೊ ಮಾಹಿತಿ ಕನಜ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ಈ ವೆಬ್ಸೈಟ್ ಮುಖಾಂತರ ಏನಪ್ಪ ಅಂದರೆ ನೀವು ಕ್ಲಿಕ್ ಮಾಡಿದ್ರೆ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ ವೆಬ್ ಪೇಜ್ನಲ್ಲಿ ಎಲ್ಲ ಸಾರ್ವಜನಿಕ ಬೇಕಾಗಿರ್ತಕ್ಕಂಥ ಮಾಹಿತಿಗಳು ಎಲ್ಲ ಇಲಾಖೆಗಳ ಮಾಹಿತಿಗಳನ್ನು ಕೂಡ ಇದರಲ್ಲಿ ಅಳವಡಿಸಿದ್ದಾರೆ ಇದೊಂದು ತುಂಬಾ ಉಪಯುಕ್ತವಾದಂಥ ವೆಬ್ಸೈಟ್ ಇದರ ಮುಖಾಂತರ ನೀವು ಯಾವುದೇ ಒಂದು ಮಾಹಿತಿಯನ್ನು ಕೂಡ ಪಡ್ಕೋಬೋದು ಅದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇರೋ ಮಾಹಿತಿ ಯಾವುದಪ್ಪ ಅಂದರೆ ಎ ಟಿ ಎಮ್ಗಳ ಪಟ್ಟಿ ಮತ್ತು ಯಾವ್ಯಾವ ಬ್ಯಾಂಕ್ ಎ ಟಿ ಎಮ್ಗಳು ನಿಮ್ಮ ಊರಲ್ಲಿದ್ದಾವೆ ಅಂತೇಳಿ ಸೊ ಇದು ಕರ್ನಾಟಕ ರಾಜ್ಯ ಮತ್ತು ಅದರ ಜೊತೆಗೆ ಸಾರ್ವಜನಿಕ ನಿಧಿಗಳನ್ನ ಯಾವ ಥರ ಬಳಸ್ತಾರೆ ಸಾರ್ವಜನಿಕರು ತಿಳಿಯೋ ಅಧಿಕಾರನೂ ಕೂಡ ಇದರ ಮುಖಾಂತರ ಪಡ್ಕೋಬೋದು ಪ್ರತಿಯೊಂದು ಸಾರ್ವಜನಿಕ ಪ್ರಾಧಿಕಾರವು ಕೂಡ ಅಂದರೆ ಇದರಲ್ಲಿ ಮಾಹಿತಿನ ಒದಗಿಸಬೇಕು ಅದು ಕಡ್ಡಾಯವಾಗಿದೆ ಕೂಡ ಇದೆ ಸೊ ವೆಬ್ ಪೋರ್ಟಲ್ ಮುಖಾಂತರ ಎಲ್ಲ ಮಾಹಿತಿಗಳನ್ನ ತಿಳ್ಕೊಬೋದು ನೀವು ಸೇವೆಗಳು ಮತ್ತು ಯೋಜನೆಗಾಗಿ ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆಯಲ್ಲ ಸೊ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೀವು ಇಲ್ಲಿ ಕ್ಲಿಕ್ ಮಾಡ್ಕೊಂಡ ಮೇಲೆ ಎಲ್ಲ ಯಾವ್ಯಾವ ಇಲಾಖೆಗಳು ಇದರಲ್ಲಿ ಪ್ರೆಸೆಂಟ್ ಇದ್ದಾವೆ ಅನ್ನೋದನ್ನು ಎಲ್ಲ ಇಲಾಖೆಗಳ ಮಾಹಿತಿಗಳನ್ನು ಕೂಡ ನೀವು ಪಡ್ಕೋಬೋದು ಅದರಲ್ಲಿ ನಾವು ಇವತ್ತು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಯಾವುದಪ್ಪ ಅಂದರೆ ಬ್ಯಾಂಕ್ಗಳು ಮತ್ತು ಎ ಟಿ ಎಮ್ ಪಟ್ಟಿ ಅಂತ ಇದೆ ನೋಡಿ ಸೊ ಇಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ಏನು ಬರ್ತಂದ್ರೆ ಈ ಥರ ಒಂದು ವೆಬ್ ಪೇಜ್ ಬರುತ್ತೆ ನೋಡಿ ಸೊ ಈ ಥರ ವೆಬ್ ಪೇಜ್ ಬಂದ ತಕ್ಷಣ ನೀವು ಏನು ಮಾಡ್ಬೇಕಂದ್ರೆ ನಿಮ್ಮ ಡಿಸ್ಟಿಕ್ ಡಿಸ್ಟಿಕ್ ಅಂದರೆ ಈಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ 30 ಜಿಲ್ಲೆಗಳು ಎಲ್ಲ ಡಿಸ್ಟಿಕ್ಗಳಲ್ಲಿ ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಸೊ ಅದರಲ್ಲಿ ನಿಮ್ಮ ಊರಲ್ಲಿ ನೀವು ಯಾವ ಊರಲ್ಲಿದ್ದೀರಾ ಅಥವಾ ಯಾವ ಊರಲ್ಲಿ ವಾಸಿಸ್ತಾ ಇದ್ದೀರಾ ಆ ಪರ್ಟಿಕ್ಯುಲರ್ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಆ ಪರ್ಟಿಕ್ಯುಲರ್ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಪ್ರೆಸೆಂಟ್ನಲ್ಲಿ ನಾನು ಬಾಗಲಕೋಟೆ ಅಂದ್ಕೊಂಡ್ರೆ ಬಾಗಲಕೋಟೆ ಕ್ಲಿಕ್ ಮಾಡ್ಕೋತೀನಿ ಸೊ ಬಾಗಲಕೋಟೆನಲ್ಲಿ ಎಷ್ಟು ಬ್ಯಾಂಕ್ಗಳಿದ್ದಾವೆ ಮತ್ತು ಎ ಟಿ ಎಮ್ಗಳಿದ್ದಾವೆ ಅದನ್ನ ನೋಡ್ಬೇಕಿತ್ತಪ್ಪ ಅಂದರೆ ಇಲ್ಲಿ ಬಾಗಲಕೋಟೆನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕಾಣ್ತಾ ಇರೋ ಕ್ಯಾಪ್ಚರ್ ಕೋಡ್ ನಂಬರ್ ಏನಿದೆಯಲ್ಲ ಅದನ್ನು ಎಂಟ್ರಿ ಮಾಡಬೇಕಾಗತ್ತೆ ಎಂಟ್ರಿ ಮಾಡಿ ಸಲ್ಲಿಸು ಅಂತ ಟಿಕ್ ಮಾಡಿ ಸಲ್ಲಿಸು ಅಂತ ಟಿಕ್ ಮಾಡಿದ ತಕ್ಷಣ ನಿಮ್ಗೇನು ಬರ್ತಂದರೆ ಸೊ ಬಾಗಲಕೋಟೆ ಡಿಸ್ಟಿಕ್ನಲ್ಲಿ ಇರ್ತಕ್ಕಂಥ ಎಲ್ಲ ಬ್ಯಾಂಕ್ಗಳ ಎ ಟಿ ಎಮ್ಗಳು ಇಲ್ಲಿ ನೋಡಿ ತೋರಿಸ್ತಾ ಇದೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕು
ಆಮೇಲೆ ಅದರ ತಾಲೂಕು ಗ್ರಾಮ ಪಂಚಾಯತಿ ಬ್ಯಾಂಕ್ ಹೆಸರು ಶಾಖೆ ಎ ಟಿ ಎಂ ಲಭ್ಯತೆ ಎಲ್ಲ ಮಾಹಿತಿ ಕೂಡ ಇದರಲ್ಲಿ ತೋರಿಸ್ತಾ ಇದ್ದಾರೆ. ಇದನ್ನು ನೀವು ಈಸಿಯಾಗಿ ಸಾರ್ಟ್ ಔಟ್ ಮಾಡ್ಕೋಬೋದು. ಮತ್ತು ಇದರಲ್ಲಿ ಏನಪ್ಪ ಅಂದರೆ ನಿಮಗೆ ಸೊ ನನ್ನ ತಾಲೂಕಿನಲ್ಲಿ ಇರ್ತಕ್ಕಂಥ ಮಾತ್ರ ಬೇಕಾಗಿತ್ತು ನನಗೆ ಅಂದ್ಕೊಂಡು, ಸಪೋಸ್ ಈಗ ಬಾಗಲಕೋಟೆ ಜಿಲ್ಲೆಯಲ್ಲಿ ಎಷ್ಟು ತಾಲೂಕುಗಳಿದ್ದಾವೆ ಅದನ್ನು ಆ್ಯಡ್ ಮಾಡಿದ್ದಾರೆ ನೋಡಿ, ಬಾದಾಮಿ, ಬಾಗಲಕೋಟೆ, ಬೀಳಗಿ, ಹುನಗುಂದ, ಜಮಖಂಡಿ, ಇದೇ ಥರ ನಿಮ್ಮ ಜಿಲ್ಲೆಗಳಲ್ಲಿ ಇರ್ತಕ್ಕಂಥ ತಾಲೂಕುಗಳನ್ನು ಆ್ಯಡ್ ಮಾಡಿರ್ತಾರೆ. ನಾನು ಸಪೋಸ್ ಈಗ ಜಮಖಂಡಿ ಅಂತ ತಗೋತೀನಿ ತಾಲೂಕು, ಜಮಖಂಡಿ ತಾಲೂಕಿನಲ್ಲಿ ಎಷ್ಟು ಬರ್ತಾವೆ ಎ ಟಿ ಎಮ್ಗಳು ಅದನ್ನು ಕೂಡ ತೋರಿಸುತ್ತೆ. ಯಾವ ಬ್ಯಾಂಕ್ ಎಂದಿದೆ ನೋಡಿ, ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತಿ, ಬ್ಯಾಂಕ್ ಹೆಸರು, ಶಾಖೆ ಲಭ್ಯತೆ ಲಭ್ಯ ಐತೆ ಇಲ್ಲೋ, ಎ ಟಿ ಎಂ ಲಭ್ಯತೆ ಲಭ್ಯ ಇದೆಯೋ ಇಲ್ಲ ಅನ್ನೋದ್ರ ಮಾಹಿತಿ ಕೂಡ ಇದರಲ್ಲಿ ಚೆಕ್ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಗ್ರಾಮ ಪಂಚಾಯತಿ ವೈಸ್ ಅಂದರೆ ಹಳ್ಳಿಯಲ್ಲಿ ಕೂಡ ನೀವು ಚೆಕ್ ಮಾಡ್ಕೋಬೋದು ನಮ್ಮ ಹಳ್ಳಿಯಲ್ಲಿ ಇದೆ ಇಲ್ಲ. ಫಾರ್ ಎಕ್ಸಾಂಪಲ್, ಜಮಖಂಡಿ ತಾಲೂಕಿನ ಬರ್ತಕ್ಕಂಥ ಗ್ರಾಮ ಪಂಚಾಯತಿ ಅಂಡರ್ನಲ್ಲಿ ಸಪೋಸ್ ಈಗ ಇಷ್ಟಕುಂಡ ಗ್ರಾಮ ಪಂಚಾಯತಿಗಳಿದ್ದಾರೆ ನೋಡಿ ವಿದ್ಯಾರ್ಥಿಗಳೇ, ಹಾಗೆ ಫ್ರೆಂಡ್ಸ್. ಸೊ ಇದರಲ್ಲಿ ನಾ ಹಿಪ್ಪರಿಗೆ ಅನ್ನೋ ಒಂದು ಗ್ರಾಮ ಪಂಚಾಯತಿನಲ್ಲಿ ಎಷ್ಟು ಬ್ಯಾಂಕ್ ಎ ಟಿ ಎಮ್ಗಳು ಇದಾವೋ ಇಲ್ಲ, ಯಾವ ಬ್ಯಾಂಕ್ ಎ ಟಿ ಎಮ್, ಸಪೋಸ್ ಒಂದು ಕರ್ನಾಟಕ ಬ್ಯಾಂಕ್ ಇರ್ಬೋದು, ಐ ಸಿ ಐ ಸಿ ಬ್ಯಾಂಕ್ ಇರ್ಬೋದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐತೋ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಿತ್ತಪ್ಪ ಅಂದರೆ ನೋಡಿ, ಇದರಲ್ಲಿ ಹಿಪ್ಪರಿಗೆ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಒಂದು ಎ ಟಿ ಎಮ್ ಯಾವುದಪ್ಪ ಅಂದರೆ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಅನ್ನೋ ಮಾತ್ರ ಎ ಟಿ ಎಮ್ ಇದೆ, ಅದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಗ್ರಾಮ ಪಂಚಾಯತಿ ಹಿಪ್ಪರಿಗೆಯಲ್ಲಿ ಕರ್ನಾಟಕ ವಿಕಾಸ ಗ್ರಾಮೀಣ ಬ್ಯಾಂಕ್ ಶಾಖೆ ಲಭ್ಯತೆ ಇದೆ ಮತ್ತು ಎ ಟಿ ಎಮ್ಮು ಲಭ್ಯವಿಲ್ಲ, ಅಂದರೆ ಬ್ಯಾಂಕ್ ಪ್ರೆಸೆಂಟ್ ಇದೆ ಬಟ್ ಎ ಟಿ ಎಮ್ಮು ಅದು ಅವೈಲೇಬಲ್ ಇಲ್ಲ. ಅದಕ್ಕೆ ಅದೇ ಎಕ್ಸಾಂಪಲ್, ಈಗ ಸಪೋಸ್ ಬೇರೆ ಯಾವುದೋ ನಿಯರ್ ಬೈ ಯಾವುದೋ ಒಂದು ಹಳ್ಳಿಯಲ್ಲಿ ಚೆಕ್ ಮಾಡ್ಕೋಬೇಕು ನೀವು, ಆ ಎ ಟಿ ಎಮ್ ಇದೆ ಇಲ್ಲ ಹುಳ್ಯಾಳದಲ್ಲಿ ನೋಡಿ, ಕಾರ್ಪೊರೇಷನ್ ಬ್ಯಾಂಕ್ ಇದೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಹುಳ್ಯಾಳ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಪೊರೇಷನ್ ಬ್ಯಾಂಕ್ ಇದೆ, ಅದರ ಬ್ರ್ಯಾಂಚು ಕೂಡ ಇದೆ ಮತ್ತು ಅದರ ಜೊತೆಗೆ ಎ ಟಿ ಎಮ್ ಕೂಡ ಅವೈಲೇಬಲ್ ಇದೆ. ಈ ಥರ ಏನಪ್ಪ ಅಂದರೆ ಎಲ್ಲ ಒಂದು ಗ್ರಾಮ ಪಂಚಾಯತಿ ಯಾವುದೇ ಒಂದು ತಾಲೂಕು ಇರ್ಬೋದು, ಈಗ ಮುಧೋಳದಲ್ಲಿ ಮುಧೋಳಲ್ಲಿ ಬರ್ತಕ್ಕಂಥ ಗ್ರಾಮ ಪಂಚಾಯತಿಗಳು ಯಾವುವು, ಆಮೇಲೆ ನೀವು ಸಪೋಸ್ ಮುಧೋಳದಲ್ಲಿ ಅಷ್ಟೇ ನೀವು ನೋಡ್ಬೇಕಿತ್ತಪ್ಪ ಅಂದರೆ ಮುಧೋಳ ಸಿಟಿಯಲ್ಲೇ ನೋಡಿ ಇಷ್ಟಕುಂಡ ಲಭ್ಯವಿದೆ. ಆಮೇಲೆ ಇದು ಗ್ರಾಮ ಪಂಚಾಯತಿ ಎಲ್ಲನೂ ಇದೆ ನೋಡಿ, ಈ ಗ್ರಾಮ ಪಂಚಾಯತಿಯಲ್ಲಿ ಯಾವ್ಯಾವ ಬ್ಯಾಂಕ್, ಎಕ್ಸಿಸ್ ಬ್ಯಾಂಕು, ಕರ್ನಾಟಕ ಗ್ರಾಮೀಣ ಬ್ಯಾಂಕ್, ಬ್ಯಾಂಕ್ ಆಫ್ ಇಂಡಿಯಾ, ಐ ಸಿ ಐ ಸಿ ಐ ಬ್ಯಾಂಕು, ಕೆನರಾ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲಭ್ಯತೆ ಐತೆ ಇಲ್ಲೋ, ಮತ್ತು ಲಭ್ಯತೆ ಇದ್ದರೆ ಯಾವ ಬ್ಯಾಂಕ್, ವಿಜಯ ಬ್ಯಾಂಕ್ ಇದೆ ಇಲ್ಲೋ. ಸೊ ಇದನ್ನೆಲ್ಲ ಕೂಡ ನೀವು ಸಾರ್ಟ್ ಔಟ್ ಮಾಡ್ಕೊಂಡು ನೋಡ್ಕೋತಾ ಹೋಗ್ಬೋದು, ಯಾವುದೇ ಒಂದು ತೊಂದರೆ ಇಲ್ಲ. ಆಮೇಲೆ ನೀವು ಈಸಿಯಾಗಿ ಕೂಡ ಸಾರ್ಟ್ ಔಟ್ ಮಾಡ್ಬೋದು, ಕೇವಲ 5 ನಿಮಿಷದಲ್ಲಿ ಕೂಡ ನೀವು ಚೆಕ್ ಮಾಡ್ಬೋದು. ಇದು ಏನಪ್ಪ ಅಂದರೆ ಯಾವ ಥರ ನೀವು ಸಾರ್ವಜನಿಕ ಮಾಹಿತಿ ವ್ಯವಸ್ಥೆ ಮಾಹಿತಿ ಕನಜ ಅಂಡರ್ನಲ್ಲಿ ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಯಾವ ಯಾವ ಬ್ಯಾಂಕ್ಗಳ ಎ ಟಿ ಎಮ್ಗಳು ನಿಮ್ಮ ಹಳ್ಳಿಯಲ್ಲಿ ಅಥವಾ ಸಿಟಿಯಲ್ಲಿ ಅಥವಾ ಪಟ್ಟಣದಲ್ಲಿ ಅವೈಲೇಬಲ್ ಇದ್ದಾವೆ ಇಲ್ಲ, ಬ್ರ್ಯಾಂಚ್ ಇದೆ ಇಲ್ಲ, ಅಥವಾ ಎ ಟಿ ಎಮ್ ಪ್ರೆಸೆಂಟ್ ಇದೆ ಇಲ್ಲ ಅನ್ನೋದನ್ನು ತಿಳ್ಕೊಬೋದು. ಈ ಥರ ನೀವು ಮಾಹಿತಿನ ತಿಳ್ಕೊಬೋದು ಅಂತೇಳಿ ವಿಡಿಯೋಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಈ ವಿಡಿಯೋದೆಲ್ಲ ನಿಮಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಡೈರೆಕ್ಟಾಗಿ ನೀವು ಬ್ರೌಸ್ ಮಾಡಿಕೊಂಡು ಯೂಸ್ ಕೂಡ ಮಾಡ್ಕೋಬೋದು. ಹಾಗೆ ಬೇರೆಯವರು ಕೂಡ ಇನ್ಫಾರ್ಮೇಷನ್ನ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು, ಒನ್ ಆ್ಯಂಡ್ ಆಲ್.